ಅಪ್ಪ ಅಮ್ಮ ಇನ್ನೆಲ್ಲ ಅಪ್ಪ ಅಮ್ಮ ನೀನು ಓದ್ ದಿನಾನೇ ಅವಮಾನ ತಡಿಲಾರದೆ ವಿಷ ಕೊಡು ಸತ್ತೋದ್ರು ಗಾಯತ್ರಿ ಈ ಟ್ಯಾಬ್ಲೆಟ್ ತಗೋ ನಿಮ್ ಚಿಕ್ಕಪ್ಪ ಹೇಳಿದಂಗೆ ನಡೆದಿರೋದಕ್ಕೆಲ್ಲ ಮೂಲ ಕಾರಣ ನಾನೇ ಗಾಯತ್ರಿ ಅಷ್ಟಕ್ಕೂ ನನ್ನ ಪರಿಚಯ ನಿಂಗೆ ಆಗದೇ ಇದ್ದಿದ್ರೆ ನಿನಗಿಷ್ಟು ದುಃಖ ಆಗ್ತಿರ್ಲಿಲ್ಲ ಮನೆಯವರು ತೋರಿಸಿದ ಹುಡುಗನ ಮದುವೆ ಆಗಿ ಖುಷಿಯಾಗಿರ್ತಿದ್ದೆ ನಡೆದಿರೋ ಬಗ್ಗೆ ದುಃಖ ಪಡೋದು ಬಿಟ್ಟರೆ ಇದೆಲ್ಲ ಯಾಕಾಯಿತು ಅಂತ ಯೋಚನೆ ಮಾಡೋ ಅರ್ಹತೆ ಕೂಡ ನನಗಿಲ್ಲ ರೀ ತಪ್ಪು ಮಾಡಿದ್ದೀನಿ ಅನುಭವಿಸ್ತಾ ಇದ್ದೀನಿ ಅಷ್ಟೇ ನೋಡು ಗಾಯತ್ರಿ ನಿಮ್ಮವರಂದ್ರೆ ನಿಂಗೆ ಎಷ್ಟಿಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು ಅವರು ನಿನಗೆ ದೂರ ಆಗೋಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನೇ ಕಾರಣ ಹೋಗಿರೋರನ್ನ ನಾನು ವಾಪಸ್ ತಂದುಕೊಡೋಕ್ಕಾಗಲ್ಲ ಆದರೆ ಅವ್ರು ನೆನಪು ಬರ್ದಿರೋ ಥರ ನಿಂಗೆ ಚೆನ್ನಾಗಿ ನೋಡ್ಕೋಬೋದು ಹೌದು ನಿನ್ನ ತಂಗಿ ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ ಬೆಂಗಳೂರಲ್ಲಿ ನಮ್ಮ ಚಿಕ್ಕಪ್ಪನ ಹತ್ರ ಇದ್ದಾಳೆ ಅಪ್ಪ ಅಮ್ಮ ಸತ್ತು ಹೋಗಿರೋ ವಿಷಯ ಕೇಳಿ ನನಗೆ ತಡ್ಕೊಳಕ್ಕಾಗಲಿಲ್ಲ ಪಾಪ ಭಾರ್ಗವಿ ಕಣ್ಣೆದುರಿಗೆ ಅಪ್ಪ ಅಮ್ಮ ದೂರ ಆಗೋದು ನೋಡಿ ಎಷ್ಟು ಕುಗ್ಗೋಗಿರ್ತಾಳೋ ಒಂದು ಕೆಲಸ ಮಾಡೋಣ ಬೇಗನೆ ಹೋಗಿ ನಿನ್ನ ತಂಗಿನ ಮೀಟ್ ಆಗೋಣ ನೀನು ಬದುಕಿದ್ಯಾ ಅಂತ ಗೊತ್ತಾದರೆ ಎಷ್ಟು ಸಂತೋಷ ಪಡ್ಬೋದು ಬೇಡ ರೀ ಭಾರ್ಗವಿಗೆ ಮುಖ ತೋರಿಸುವಷ್ಟು ಧೈರ್ಯ ನನಗಿಲ್ಲ ನಾನು ಸತ್ತು ಹೋಗಿದ್ದೀನಿ ಅಂತ ಸ್ವಲ್ಪ ದಿನ ದುಃಖ ಪಟ್ಟು ಇವಾಗ ಮರ್ತು ಹೋಗಿರ್ತಾಳೆ ಮತ್ತೆ ಕಾಣಿಸ್ಕೊಂಡು ಮರ್ತು ಹೋಗಿರೋದನ್ನ ನೆನಪಿಸೋಕ್ಕೆ ನಂಗೆ ಇಷ್ಟ ಇಲ್ಲ ಒಂದು ವೇಳೆ ಅವಳನ್ನ ಕಣ್ಣೀರಲ್ಲಿ ನೋಡಿ ಏನಕ್ಕೆ ಈ ಥರ ಮಾಡಿದೆ ಅಂತ ಕೇಳಿದರೆ ಆಗಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀನಿ ಸತ್ತು ಹೋದರೆ ಏನು ಸಮಸ್ಯೆ ಇಲ್ಲ ಕಣೆ ಆದರೆ ಆಸ್ತಿ ನನ್ನ ಹೆಸರಿಗೆ ಬಂದ್ಮೇಲೆ ಸತ್ತು ಹೋಗು ಇವಳು ಮತ್ತೆ ಕೊಳಾಯು ಆನ್ ಮಾಡಿದ್ಲು ಈಗಲೇ ತುಂಬ ಜ್ವರ ಇದೆ ಹತ್ರ ಇನ್ನೂ ಜಾಸ್ತಿ ಆಗುತ್ತೆ ಮಲ್ಕೋ ಗಾಯತ್ರಿ ಮಲ್ಕೋ ರಾತ್ರಿಲಿ ಯಾರು ನೀವಾ ಇಷ್ಟು ರಾತ್ರಿ ಬಂದಿದ್ದೀರಾ ಬರಬಾರ್ದಾ ನಿಮ್ಮನ್ ಬರಬೇಡಿ ಅಂತ ಹೇಳೋಷ್ಟು ಧೈರ್ಯ ಮಾಡ್ಲ ನಿಮ್ಗೋಸ್ಕರ ನನ್ನ ಮನೆ ಬಾಗ್ಲು ಯಾವಾಗ್ಲೂ ತೆಗ್ದೇ ಇರುತ್ತೆ ಆದ್ರೆ ಹೆಂಡತಿಗೆ ಹುಷಾರಿಲ್ಲ ಅಂತ ಅಂದ್ರಲ್ಲ ಅವಳು ಹುಷಾರಿಲ್ಲ ಅನ್ನೋದಲ್ಲ ಸೇವೆ ಮಾಡೋದಕ್ಕೆ ನಾನು ಸಾಯ್ತಾ ಇದ್ದೀನಿ ಆದರೆ ತಪ್ಪೇನಿಲ್ಲ ಇದಕ್ಕೆ ಮುಂಚೆ ಅವಳ ಆಸ್ತಿ 80 ಕೋಟಿ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಕಮ್ಮಿ ಅಂದರೂ 500 ಕೋಟಿ ಇದೆ ಈಗಿನ್ನೂ ಜಾಗೃತಿಯಾಗಿ ನೋಡ್ಕೋಬೇಕಲ್ವಾ 500 ಕೋಟಿನಾ ಮತ್ತಿನ್ನೇನು ನಾನೇನೋ ಬಂಗಾರದ ಪಾತ್ರೆ ಸಿಕ್ತು ಅಂತ ಅಂದ್ಕೊಂಡ್ರೆ ವಜ್ರದ ಪಾತ್ರೆ ಅಂತ ಆಮೇಲೆ ಗೊತ್ತಾಯಿತು 80 ಎಕರೆ ಗದ್ದೆ 30 ಎಕರೆ ತೆಂಗಿನಕಾಯಿ ತೋಟ 20 ಎಕರೆ ಅಡಿಕೆ ತೋಟ ಎಲ್ಲಿ ಕೈ ಜಾರು ಹೋಗುತ್ತೋ ಅಂತ ಒಂದ್ ಕಡೆ ಭಯ ಆಗ್ತಿದೆ ನೀವು ನೆನ್ಸ್ಕೊಂಡ್ರೆ 500 ಕೋಟಿ ಏನು 5000 ಕೋಟಿ ಬೇಕಾದ್ರೂ ತಗೋತೀರಾ ದುಡ್ಡೆಲ್ಲ ಕೈಗೆ ಬಂದ್ಮೇಲೆ ನನ್ನ ಮರಿಯಲ್ಲ ತಾನೇ ಹುಚ್ಚಿ ಆ ದುಡ್ಡೆಲ್ಲ ತರದೆ ನಿಮ್ ಜೊತೆ ಜಾಲಿಯಾಗಿರೋಕಲ್ವಾ ಮತ್ತೆ ನಿಮ್ ಹೆಂಡತಿ ಇನ್ನೆಲ್ಲಿ ನನ್ನ ಹೆಂಡತಿ ಅವಳನ್ನ ಮದ್ವೆ ಆಗಿದ್ದೆ ದುಡ್ಡುಗೋಸ್ಕರ ದುಡ್ಡು ಕೈಗೆ ಬಂದ್ಮೇಲೆ ಅವಳ ಅವಶ್ಯಕತೆ ಏನಿದೆ ನೀನಿದೆಯಲ್ಲ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನೀವೇನು ಇಲ್ಲಿಗೆ ಬಂದ್ರಿ ಕೂತ್ಕೊಳ್ಳಿ ಸರ್ ನನ್ನ ಕರೆದಿದ್ರೆ ನಾನೇ ಬರ್ತಿದ್ನಲ್ಲ ಸರ್ ಪರವಾಗಿಲ್ಲ ಇಲ್ಲಿ ನಿನಗೆಲ್ಲ ಕಂಫರ್ಟಬಲ್ ಆಗಿದೆಯಲ್ಲ ಎಲ್ಲ ಚೆನ್ನಾಗಿದೆ ಸರ್ ನಮ್ಮ ಬಿಸ್ನೆಸ್ ಪ್ರೋಸೆಸ್ ನಿನಗೆ ಅರ್ಥ ಆಗಿದೆಯಲ್ಲ ಅರ್ಥ ಆಯಿತು ಸರ್ ಆದರೆ ಅಕೌಂಟ್ಸಲ್ಲಿ ಸ್ವಲ್ಪ ತಪ್ಪುಗಳಿದೆ ಇಲ್ಲಿ ನೋಡಿ
ತರ ಚಿಕ್ಕ ಚಿಕ್ಕ ತಪ್ಪುಗಳಿದೆ ಸರ್. ಮ್ಯಾನೇಜರ್ ಅವರೇ, ನೀವು ಸ್ವಲ್ಪ ಪ್ರಿಯಾ ಕ್ಯಾಬಿನ್ಗೆ ಬನ್ನಿ. ಇದನ್ನ ಸಣ್ಣ ತಪ್ಪು ಅಂತೀಯಲ್ಲ ಪ್ರಿಯಾ, ಇಟ್ಸ್ ಅ ಬ್ಲಂಡರ್ ಮಿಸ್ಟೇಕ್. ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಾದ್ರೆ ಕಂಪ್ನಿ ಮುಚ್ಚಬೇಕಾಗುತ್ತೆ. ಸರ್ ಏನಿದು, ಈ ಅಕೌಂಟ್ಸ್ ಪ್ರಿಪೇರ್ ಮಾಡಿದ್ದು ನೀವೇನಾ? ಹೌದು ಸರ್. ಏನಾಯ್ತು ಸರ್? ಏನಾಯ್ತು ಅಂತ ಬೇರೆ ನನ್ನೇ ಕೇಳ್ತಿದ್ದೀರಾ? ನಿಮ್ಗೆ ಗೊತ್ತಿಲ್ಲದೆ ಇದೆಲ್ಲ ತಪ್ಪು ನಡೀತಿದ್ಯಾ? ಅಕೌಂಟಲ್ಲಿ ಫುಲ್ ತಪ್ಪುಗಳೇ ಇದೆ. ಏನು ಗೊತ್ತಿಲ್ಲದೆ ಆಗೋಯ್ತು ಸರ್, ನೋಡ್ತೀನಿ. ಏನ್ ನೀವು ನೋಡೋದು? ಗೊತ್ತು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ನನಗೆ ಬೇಕಾಗಿಲ್ಲ. ನಿಮಗೆ 2 ಡೇಸ್ ಟೈಮ್ ಕೊಡ್ತಾ ಇದ್ದೀನಿ, ಜಸ್ಟ್ 2 ಡೇಸ್. ಅಷ್ಟರಲ್ಲಿ ನನ್ನ ಟೇಬಲ್ ಮೇಲೆ ಕಂಪ್ಲೀಟ್ ಫೈಲ್ ಇರಬೇಕು. ಓಕೆ? ಓಕೆ ಸರ್. ಥ್ಯಾಂಕ್ಸ್ ಪ್ರಿಯಾ, ತುಂಬ ದೊಡ್ಡ ಪ್ರಾಬ್ಲಮ್ ಇಂದ ನನ್ನ ಸೇವ್ ಮಾಡಿದ್ಯಾ? ನೋ ಸರ್, ಇಟ್ಸ್ ಮೈ ಜಾಬ್. ಇಲ್ಲ ಪ್ರಿಯಾ, ಎಷ್ಟೋ ವರ್ಷಗಳಿಂದ ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗಿಲ್ಲದೆ ಇರೋ ರೆಸ್ಪಾನ್ಸಿಬಿಲಿಟಿ, ಸಿನ್ಸಿಯಾರಿಟಿ ಜಾಯಿನ್ ಆಗಿ 2 ದಿನ ಆಗಿದ್ರು ನಿನಗಿದೆ. ಐ ರಿಯಲಿ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಮೇಡಮ್, ಏನು ಹೀಗೆ ಮಾಡಿಬಿಟ್ರಿ? ತಪ್ಪಿದ್ರೆ ನನ್ನ ಹತ್ರ ಹೇಳಬಾರ್ದಾ? ಏನಾದರೂ ತಪ್ಪು ಕಾಣಿಸಿದ್ರೆ ಬಾಸ್ಗೆ ಇನ್ಫಾರ್ಮ್ ಮಾಡೋದು ನನ್ನ ಕೆಲಸ. ಹಾಗಂದ್ರೆ ಹೆಂಗೆ ಮೇಡಮ್? ಇಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀವಿ, ಒಬ್ರಿಗೊಬ್ರು ಕಾಪ್ರೇಷನ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ನನಗೆ ಯಾರು ಕೋಆಪ್ರೇಷನ್ನು ಬೇಕಾಗಿಲ್ಲ. ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಇನ್ನೊಂದು ಸಾರಿ ಅಫಿಷಿಯಲ್ ಮ್ಯಾಟರ್ಸ್ ಬಿಟ್ಟು ಬೇರೆ ವಿಚಾರ ಮಾತಾಡಕ್ಕೆ ಬಂದರೆ ಈ ವಿಚಾರನೂ ಬಾಸ್ ಹೇಳಬೇಕಾಗತ್ತೆ. ಅಲ್ಲಿವರೆಗೂ ಯಾಕೆ ಬಿಡಿ? ಎಷ್ಟೇ ಕೊಬ್ಬು ನಿನಗೆ, ಯಾವತ್ತಾದರೂ ಒಂದಿನ ನನ್ನ ಕೈಗೆ ಸಿಕ್ಕದೇ ಇರ್ತೀಯ, ಆವಾಗ ನೋಡ್ಕೋತೀನಿ. ಮತ್ತೆ ಇವಳು ಫ್ಲ್ಯಾಶ್ ಬ್ಯಾಕ್ ಹೋಗಿದ್ದಾಳೆ ಅನ್ಸುತ್ತೆ. ಛೇ, ನನ್ನ ಬದುಕು ಡೈಲಿ ಸೀರಿಯಲ್ ಆಗೋಯ್ತಲ್ಲ. ಗಾಯತ್ರಿ, ಏನ್ರಿ ನೀವು ಬಂದು ಎಷ್ಟೊತ್ತಾಯ್ತು? ನೋಡಿದ್ಯಾ, ನಾನು ಯಾವಾಗ ಬಂದೆ ಅಂತ ಗೊತ್ತಿಲ್ಲದಿರೋಷ್ಟು ಪರಿಜ್ಞಾನ ಇಲ್ಲ ನಿಂಗೆ. ದಿನ ದಿನ ನೀನು ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ ಗಾಯತ್ರಿ. ಇದೆಲ್ಲ ನನ್ನಿಂದನೇ ಆಗಿದ್ದಲ್ವಾ? ಇದೆಲ್ಲದಕ್ಕೂ ನಾನೇ ಕಾರಣ. ಪ್ರೀತಿಸಿ ಮದುವೆ ಆಗಿರೋ ಯಾವ ಹುಡುಗಿನೂ ಮದುವೆ ಆಗಿರೋ 1 ತಿಂಗಳಲ್ಲೇ ಇಷ್ಟೊಂದು ಕಷ್ಟಪಟ್ಟಿರಲಿಲ್ಲ ಅನ್ಸುತ್ತೆ. ನಿನ್ಗೆ ಯಾವ ಸುಖ ಕೂಡ ಇಲ್ದಿರಂಗಾಗೋಯ್ತು. ನೀನ್ ಯಾಕೆ ನಂಗೆ ಸಿಕ್ಕದೆ ಗಾಯತ್ರಿ? ನಮ್ಮಿಬ್ರಿಗೂ ಪರಿಚಯನೇ ಆಗದೆ, ನಮ್ಮಿಬ್ರ ಮಧ್ಯೆ ಪ್ರೀತಿನೇ ಆಗದೆ, ಮದುವೆ ಆಗದೆ ಇದ್ದಿದ್ರೆ ನಿಮ್ಮವರು ನಿನ್ನಿಂದ ದೂರ ಹೋಗ್ತಿರ್ಲಿಲ್ಲ, ಹೀಗೆ ದಿನ ದುಃಖ ಪಡ್ತಿರ್ಲಿಲ್ಲ. ಇದೆಲ್ಲದಕ್ಕೂ ಕಾರಣ ನಾನೇ ಗಾಯತ್ರಿ. ನಿಮ್ಮ ಅಪ್ಪ ಅಮ್ಮನ ನಾನು ಸಾಯಿಸ್ಬಿಟ್ಟೆ, ನನ್ನ ಕೈಯಾರೆ ಸಾಯಿಸ್ಬಿಟ್ಟೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಗಾಯತ್ರಿ, ಪ್ರಾಯಶ್ಚಿತ್ತ. ಏನ್ರಿ ಏನ್ರಿ ಇದು? ತಪ್ಪು ಮಾಡಿದ್ ನಾನು, ನೀವ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇಲ್ಲ ಗಾಯತ್ರಿ, ತಪ್ಪು ಮಾಡಿದ್ ನೀನೇ ಆದ್ರು, ಅದಕ್ಕೆ ಕಾರಣ ನಾನು. ನನಗೋಸ್ಕರ ನೀನು ಮನೆ ಬಿಟ್ಟು ಬಂದೆ, ಅಷ್ಟಕ್ಕೂ ನಾನು ಅವನು ಇಲ್ಲದೆ ಇದ್ದಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ ಅಲ್ವಾ? ನೀನು ಪ್ರತಿದಿನ ದುಃಖ ಪಟ್ಕೊಂಡು ಮಂಚದ ಮೇಲೆ ಮಲ್ಕೋತಿದ್ರು, ನಿನ್ನ ಪಕ್ಕದಲ್ಲಿ ನಾನು ಎಷ್ಟು ನಿದ್ದೆ ಇಲ್ದಿರೋ ರಾತ್ರಿ ಕಳೆದೀನಿ ಗೊತ್ತಾ? ನನ್ನ ಪ್ರೀತಿ ನೀನು ತಪ್ಪು ಮಾಡಿದೆಗಾಯ್ತು. ಇಲ್ಲ ರೀ, ನಮ್ಮ ಪ್ರೀತಿ ವಿಚಾರ ಅಪ್ಪ ಅಮ್ಮನ ಹತ್ರ ಮುಚ್ಚಿಟ್ಟು ತಪ್ಪು ಮಾಡಿದ್ದೀನಿ, ಆದರೆ ನಿಮ್ಮನ್ನು ಪ್ರೀತಿಸಿ ಮಾತ್ರ ನಾನು ಯಾವ ಥರ ತಪ್ಪು ಮಾಡಿಲ್ಲ. ಅಪ್ಪ ಅಮ್ಮನಿಂದ ದೂರ ಆದ್ರೂ ಅವರಿಬ್ಬರು ಪ್ರೀತಿ ಸೇರಿ ನಿಮ್ಮ ರೂಪದಲ್ಲಿ ನನ್ನ ಜೊತೆನೇ ಇದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಅಮ್ಮನ ಥರ ಹೊಟ್ಟೆಲಿಟ್ಟು ಕಾಪಾಡಿದ್ರಿ. ನನ್ನ ಯಾರೋ ಏನು ಅಂದರು ಅಂತ ಅಪ್ಪನ ಥರ ಜಗಳ ಮಾಡಿದ್ರಿ. ನಂಗೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿದ್ದೀರಾ? ಒಬ್ಬ ಗಂಡನಲ್ಲಿ ಇದಕ್ಕಿಂತ ಬೇಕಾಗಿರೋದು ಬೇರೆ ಏನಿರುತ್ತೆ?
ನನಗೆ ಅಪ್ಪ ಅಮ್ಮ ಎಲ್ಲ ನೀವೇ. ಹಲೋ, ಏನೇ ಎಲ್ಲ ಕೆಲ್ಸ ಅಲ್ಲೇ ಬಿದ್ದಿದೆ, ಇಷ್ಟೊತ್ತಾದ್ರೂ ಕೆಲ್ಸಕ್ಕೆ ಬರ್ದೆ ಈಗ ಫೋನ್ ಮಾಡ್ತಿದ್ಯಾ? ಸ್ವಲ್ಪ ಕೆಲ್ಸ ಇದೆ ಅಮ್ಮೋರೆ, ಇವತ್ ಬರಕ್ಕಾಗಲ್ಲ. ವಾರಕ್ಕೊಂದ್ಸಲ ಈ ತರ ನಿನ್ ಲೀವ್ ತಗೋತಾ ಹೋದ್ರೆ ಮನೆ ಕೆಲ್ಸಗಳನ್ನೆಲ್ಲ ಯಾರ್ ಮಾಡ್ತಾರೆ ಅನ್ಕೊಂಡಿದ್ಯಾ? ಇವತ್ ಒಂದಿನಕ್ಕೆ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ, ಬರ್ತೀನಿ ಅಮ್ಮ. ಈ ಕೆಲ್ಸದವಳಿಂದ ಒಳ್ಳೆ ತಲೆನೋವಾಗೋಯ್ತು, ಈಗ ಮನೆ ಕೆಲ್ಸ ಹೇಗ್ ಮಾಡೋದು? ಭಾರ್ಗವಿ, ಪೇಪರ್ ಓದ್ತಿದ್ಯಾ? ಆಮೇಲೆ ಕುತ್ಕೊಂಡು ನಿಧಾನಕ್ಕೆ ಓದ್ಬೋದು, ಮನೇಲಿ ಕೆಲಸದೊಳು ಬಂದಿಲ್ಲ. ಬಂದು ಬಟ್ಟೆ ಒಗೆಯಮ್ಮ. ಏನೇ ಹಾಗೆ ನೋಡ್ತಿದ್ಯಾ? ಕೆಲಸ ಮಾಡೋಕ್ಕೆ ನಾಚಿಕೆ ಆಗ್ತಿದ್ಯಾ? ತಿಂಡಿ ತಿನ್ಬೇಕಾದ್ರೆ ನಮ್ಮನೆ ತಿಂಡಿ ಅಂತಾನೆ ತಿಂತೀಯ ಅಲ್ವಾ? ಹಾಗೆ ಕೆಲಸ ಮಾಡ್ಬೇಕಾದ್ರೂ ಕೂಡ ನಮ್ಮನೆ ಕೆಲಸ ಅಂತಾನೇ ಮಾಡಬೇಕು. ಹಂಗಲ್ಲ ಚಿಕ್ಕಮ್ಮ, ನಮ್ಮನೇಲಿ ನನ್ನ ಬಟ್ಟೆ ಕೂಡ ಅಮ್ಮನೆ ಒಗಿತಿದ್ರು. ನನಗೆ ಬಟ್ಟೆ ಒಗೆಯಕ್ಕೆ ಬರಲ್ಲ ಚಿಕ್ಕಮ್ಮ. ಆಹಾ, ಮತ್ತಿನ್ನೇನ್ ಬರುತ್ತಮ್ಮ? ಮೂರ್ವತ್ತು ಚೆನ್ನಾಗಿ ತಿನ್ನಕ್ ಬರುತ್ತಾ? ನಿನ್ನಲ್ವೇ ನಿನ್ನ ಬೆಳೆಸಿದಾರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೆ ಹೇಳ್ಬೇಕು ಒಳ್ಳೆ ಪೆದ್ದಿನ್ ಮಾಡಿದ್ದಾರೆ. ವಿದ್ಯೆನೂ ಬರಲಿಲ್ಲ, ಕೆಲಸ ಅಂತೂ ಮೊದಲೇ ಬರಲ್ಲ. ನನ್ನ ಮಕ್ಕಳನ್ನ ನೋಡು, ನನ್ನ ದೊಡ್ಡ ಮಗಳು ಹಾಸ್ಟೆಲಲ್ಲಿ ಇದ್ಕೊಂಡು ಚೆನ್ನಾಗಿ ಓದಿದ್ಲು, ಚಿಕ್ಕ ಮಗಳು ಮನೇಲೇ ಇದ್ಕೊಂಡು ನೀಟಾಗಿ ಓದ್ತಿದ್ದಾಳೆ. ಬಟ್ಟೆ ಒಗೆಯಕ್ಕೆ IAS ಡಿಗ್ರಿ ಬೇಕಾಗಿಲ್ಲಮ್ಮ. ಬಟ್ಟೆನ ಸ್ವಲ್ಪ ನೆನೆಸಿಟ್ಟು ಆಮೇಲೆ ಸ್ವಲ್ಪ ಸೋಪ್ ಹಚ್ಚಿ ಬ್ರಷ್ ತಗೊಂಡು ಉಜ್ಜಿದ್ರಾಯ್ತು. ಅರ್ಥ ಆಯ್ತಾ? ಹೋಗಮ್ಮ, ಹೋಗಿ ಬಟ್ಟೆ ಒಗೆದ್ಬಿಡು. ಬಿಟ್ಟ ಸಾಕಾಯ್ತು ಅನ್ಸುತ್ತೆ ನೋಡು, ಎಷ್ಟು ಬೇಗ ಒಗೆದು ಬಂದೆ. ಹಾಗೆ ಅಡುಗೆ ಮನೆಯಲ್ಲಿ ತುಂಬ ಪಾತ್ರೆ ಇದೆ, ಹೋಗಿ ತೊಳೆದು ಬಿಡಮ್ಮ. ಹೋಗೋ. ಈ ಕೆಲಸ ಮಾಡ್ತಿದ್ಯಾ ಅಕ್ಕ? ನಮ್ಮ ಕೆಲ್ಸನೇ ಅಲ್ವಾ ಪಲ್ಲವಿ, ನಮ್ಮನೆ ಕೆಲಸ ಆಗಿದ ಮಾತ್ರಕ್ಕೆ ಈ ತರ ಕೆಲಸ ಎಲ್ಲ ಮಾಡ್ತಾರಾ? ಬರ್ತಾ ಬರ್ತಾ ಅಮ್ಮಂಗ್ ಬುದ್ಧಿ ಕೆಡ್ತಿದೆ, ಅಪ್ಪಂಗ್ ಹೇಳೋ ತನಕ ಅಮ್ಮಂಗ್ ಬುದ್ಧಿ ಬರಲ್ಲ. ಪಲ್ಲವಿ ಬೇಡ, ಪಲ್ಲವಿ ಇವತ್ತು ಮನೆ ಕೆಲ್ಸದವ್ರು ಬಂದಿಲ್ಲ. ಒಂದು ವೇಳೆ ನಾನ್ ಮಾಡ್ದೆ ಹೋಗಿದ್ರೆ ಅಮ್ಮನೇ ಮಾಡ್ತಿದ್ರು ಅಲ್ವಾ? ಅದಕ್ಕೆ ನಾನೇ ಮಾಡ್ದೆ. ಆದ್ರೆ ನೀನೇ ಹೇಳ್ದಲ್ಲ ನನ್ ಗುರಿ ಬೇರೆ ಅಂತ, ಈ ತರ ಚಿಕ್ಕ ಚಿಕ್ಕ ವಿಷಯಗಳಿಗೆ ತಲೆ ಕೆಡ್ಸ್ಕೋಬಾರ್ದು ಅಂತ. ಅದಕ್ಕೆ ಅನಾವಶ್ಯಕವಾಗಿ ಈ ವಿಷಯನ ದೊಡ್ಡದು ಮಾಡಬೇಡ ಪ್ಲೀಸ್. ಯಾರು ಬೇಕಾಗಿತ್ತು ನಿಮ್ಗೆ? ಯಾರಿ ನೀವೆಲ್ಲ? ಯಾರು ಬೇಕು ನಿಮ್ಗೆ? ಯಾರು ನೀವು? ಮಾತಾಡ್ತಿದ್ರು ಒಳಗಡೆ ನುಗ್ತಿದ್ದೀರಲ್ಲ, ಅಷ್ಟಕ್ಕೂ ನಿಮ್ಗೇನ್ ಬೇಕು ನೋಡಿ? ನೀವು ಗೊತ್ತಿಲ್ಲದೆ ನಮ್ಮ ಮನೆಗೆ ಬಂದಿರಬೇಕು, ಹೊರಡಿ ಅಂದೆ. ಜೀವನ್ ಮನೆ ಇದೇನಾ? ಹೌದು. ಇಷ್ಟಕ್ಕೂ ನೀವ್ಯಾರು? ಅವ್ರ ಹೆಂಡತಿ
ಹಾಗಿದ್ರೆ ನಾವು ಬಂದಿರೋ ಅಡ್ರೆಸ್ ಕರೆಕ್ಟ್. ಹೊಸ್ದಾಗ ಮದ್ವೆ ಆಗಿದಾನಾ? ಅವ್ರ ಹತ್ರ ಏನಾದ್ರು ಕೆಲಸ ಇದ್ರೆ ಅವ್ರಿದ್ದಾಗ ಬನ್ನಿ, ದಯವಿಟ್ಟು ಇವಾಗ ಹೊರಡಿ. ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬಾಯಿ ಮುಚ್ಕೊಂಡು ಕುತ್ಕೋ. ಆಗಲ್ಲ ಅಂತ ಹೋಗಿ ಕೂಗಿ ಗಲಾಟೆ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಹೋಗು. ಹೋಗಿ ಯಾರು ಅಂತ ನೋಡು. ನಿನ್ ಗಂಡ ಆದ್ರೆ ಒಳ ಕರ್ಕೋಪ, ಇನ್ ಯಾರಾದ್ರು ಆದ್ರೆ ಹಾಗೆ ಹೊರ ಕಳಿಸು. ಏನಾದ್ರೂ ಸ್ವಂತ ಬುದ್ಧಿ ಉಪಯೋಗಿಸಿದ್ರೆ ಗೊತ್ತಲ್ಲ. ಹ್ಮ್, ಇಷ್ಟೊತ್ತು ಏನ್ ಮಾಡ್ತಿದ್ದೀಯಮ್ಮ? ಕೆಲಸ ಮಾಡ್ತಾ ಇದ್ದೆ ಆಂಟಿ. ಏನಾಗ್ಬೇಕಿತ್ತು ಹೇಳಿ. ನಾನು ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ನನ್ನ ಗಂಡ ಬಂದ್ರೆ ಈ ಕೀ ಕೊಟ್ಬಿಡು. ಹಾ ಸರಿ ಆಂಟಿ. ಮರಿಬೇಡಮ್ಮ. ಏನು ಒಂಥರ ಇದೆಯಾ, ಹುಷಾರಾಗಿದೆಯಾ ತಾನೆ? ಹಾ ಹಾಗೇನಿಲ್ಲ ಆಂಟಿ, ಚೆನ್ನಾಗಿದ್ದೀನಿ. ಏನಾದರೂ ಸಹಾಯ ಬೇಕಾ? ಇಲ್ಲ ಆಂಟಿ, ಸ್ಟವ್ ಮೇಲೆ ಏನೋ ಇಟ್ಟು ಮರೆತು ಬಂದಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಆಗಲಿ ಅಮ್ಮ.